ಆಂಧ್ರ ರಾಜಕೀಯಕ್ಕೆ ಟ್ವಿಸ್ಟ್ ಕೊಡ್ತಾರ ಪ್ರಧಾನಿ ಮೋದಿ ಬಾಬು ಸ್ನೇಹ ಬೇಡ ಜಗನ್ ದೋಸ್ತಿ ಬೇಕು ಅಂತಿದ್ಯಾ ಬಿಜೆಪಿ ಮೋದಿ ಜಗನ್ ಭೇಟಿ ನಟ ಪವನ್ ಕಲ್ಯಾಣ್ ಏನ್ ಮಾಡ್ತಾರೆ ಎಸ್ ಈ ಹಿಂದಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ವಿ ಶಿರೋಮಣಿ ದಳ ಮತ್ತೆ ಬಿಜೆಪಿ ಒಂದಾಗಬಹುದು ಇತ್ತೀಚೆಗಷ್ಟೇ ಹಳೇ ದೋಸ್ತಿಗಳನ್ನ ಹುಡ್ಕಾಡ್ಕೊಂಡು ಹೋಗಿ ಹೋಗಿ ಮತ್ತೆ ದೋಸ್ತಿ ಮಾಡ್ಕೊಂಡು ಬನ್ನಿ ಅಂತ ಬಿಜೆಪಿ ಕೇಳ್ತಾ ಇದೆ ಬಿಕಾಸ್ ಆಫ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಬಹುದು ಅನ್ನೋ ಕೆಲವೊಂದಿಷ್ಟು ವರದಿಗಳ ಆಧಾರವನ್ನ ಇಟ್ಕೊಂಡು ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅಂತ ಬಿ ಜೆ ಪಿ ಹೊಡ್ತಾಯಿದೆ ನಾವೀಗ ದಕ್ಷಿಣ ಭಾರತದಲ್ಲಿ ಈಗಾಗಲೇ ಬಿ ಜೆ ಪಿ ತನ್ನ ಸ್ಥಾನಮಾನವನ್ನು ಕಳ್ಕೊಳ್ತಾ ಇದೆ ಪ್ರತಿಯೊಂದು ರಾಜ್ಯದಲ್ಲೂ ಕರ್ನಾಟಕದಲ್ಲಿ ಬಿ ಜೆ ಪಿ ಸೋತ ಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ದಕ್ಷಿಣ ಭಾರತವನ್ನು ಮತ್ತಷ್ಟು ಕ್ಯಾಪ್ಚರ್ ಮಾಡಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಅನ್ನೋ ಒಂದು ಪ್ಲಾನನ್ನು ಮಾಡ್ತಾ ಇದೆ ಅದರ ಭಾಗವಾಗಿ ತೆಲಂಗಾಣದಲ್ಲಿ ಈಗಾಗಲೇ ಪಕ್ಷದ ಏನು ರಚನೆ ಆಗಿದೆ ಆಂಧ್ರದಲ್ಲೂ ಕೂಡ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಪುರಂದರೇಶ್ವರಿ ಈಗ ಬಿ ಜೆ ಪಿಯ ಆಂಧ್ರದ ಅಧ್ಯಕ್ಷೆ ಆಗಿದ್ದಾರೆ ಈ ನಡುವೆ ಜಗನ್ಮೋಹನ್ ರೆಡ್ಡಿ ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಇತ್ತೀಚಿಗಷ್ಟೇ ಚಂದ್ರಬಾಬು ನಾಯ್ಡು ಮಾಜಿ ಆಂಧ್ರದ ಸಿ ಎಂ ಏನಿದ್ದಾರೆ ಟಿ ಡಿ ಪಿ ಪಕ್ಷದ ಮುಖ್ಯಸ್ಥರು ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಈ ಒಂದು ದೋಸ್ತಿ ಬಗ್ಗೆ ಚರ್ಚೆ ಆಗಿತ್ತು ಈಗ ಜಗನ್ ಪ್ರಧಾನಿ ಮೋದಿಯವರನ್ನು ಭೇಟಿಯಾಗಲು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಒಂದು ಕಡೆ ಟೈಮ್ಸ್ ನೌ ಸೇರಿದ ಕೆಲವೊಂದಿಷ್ಟು ರಾಷ್ಟ್ರೀಯ ಸುದ್ದಿವಾಹಿನಿಗಳು ಏನು ಸರ್ವೆಯನ್ನು ಮಾಡಿದ್ವು ಈ ಸರ್ವೆಯಲ್ಲಿ ಆಂಧ್ರದ ಸರ್ವೇನ ಗಮನಿಸಿದಾಗ ಈ ಬಾರಿ ಕೂಡ ಟಿ ಡಿ ಪಿಯನ್ನು ಸೋಲಿಸಿ ಒಂದು ಕಡೆ ಪವನ್ ಕಲ್ಯಾಣ ಸೋಲಿಸಿ ಜಗನ್ ಪಕ್ಷ ವೈ ಎಸ್ ಆರ್ ಸಿ ಪಿ ಏನಿದೆ ಇದು ಕ್ಲೀನ್ ಸ್ವೀಪ್ ಮಾಡುತ್ತೆ ಆಂಧ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಸೀಟ್ ಏನಿದೆ ಆಂಧ್ರದಲ್ಲಿ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕೂಡ ಗೆಲ್ಲಬಹುದು ಜಗನ್ ಪಾರ್ಟಿ ಅನ್ನೋ ಒಂದು ಸಮೀಕ್ಷೆಯನ್ನು ಟೈಮ್ಸ್ನವು ಪ್ರಕಟ ಮಾಡಿತು ಅದಾದ ನಂತರ ಅತಿ ಹೆಚ್ಚು ಏನು ಕಾನ್ಸಂಟ್ರೇಟ್ ಜಗನ್ ಕಡೆ ಹೋಗ್ತಾ ಇದೆ ಬಿ ಜೆ ಪಿಗೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆರಡು ಸ್ಥಾನವನ್ನು ಗೆದ್ದಿತ್ತು ಜಗನ್ ಪಕ್ಷ ಟಿ ಡಿ ಪಿ ಮೂರು ಸ್ಥಾನವನ್ನು ಗೆದ್ದಿತ್ತು ಜನಸೇನ ಒಂದು ಗೆದ್ದಿರಲಿಲ್ಲ ಲೋಕಸಭೆಯಲ್ಲಿ ಸೊ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಒಂದು ಕಡೆ ಟಿ ಡಿ ಪಿ ಒಂದು ಕಡೆ ಜ ಏನೋ ಜಗನ್ ವಿರುದ್ಧ ಪವನ್ ಕಲ್ಯಾಣ ಜನಸೇನಾ ಪಕ್ಷ ಎರಡೂ ಕೂಡ ಸ್ಟ್ರಾಂಗ್ ಆಗಿ ಈ ಸಲ ನಾವು ಕಂಟೆಸ್ಟ್ ಮಾಡ್ತೀವಿ ಹೊಂದಾಣಿಕೆ ಆಗ್ತಾರೋ ಇಲ್ವ ಅವರ ನಡುವೆನೇ ಗೊಂದಲ ಕೂಡ ಜಾಸ್ತಿ ಆಗ್ತಾ ಇದೆ ಈ ನಡುವೆ ಮಾಸ್ಟರ್ ಸ್ಟ್ರೋಕ್ ಎನ್ನುವಂತೆ ಬಿ ಜೆ ಪಿ ಜಗನ್ ಜೊತೆ ಹೋಗಬಹುದಾ ಯಾಕಂದರೆ ಜಗನ್ ಕಾಂಗ್ರೆಸ್ ಜೊತೆ ಅಂತೂ ಹೋಗಲ್ಲ ಕಾಂಗ್ರೆಸ್ ಕಡುವಿರೋದು ಜಗನ್ ಯಾಕಂದರೆ ಅವ್ರ ತಂದೆಯ ನಿಧನ ನಂತರ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಲಾಗಿತ್ತು ಸ್ಥಾನಮಾನ ಕೊಡಲಿಲ್ಲ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇವರು ಹೊಸ ಪಾರ್ಟಿಯನ್ನು ಮಾಡಿ ಜೈಲಿಗೆ ಹೋಗಿ ಬಂದರೂ ಕೂಡ ಪಟ್ಟು ಬಿಡದೆ ಸಿ ಎಮ್ ಆದರು ಜಗನ್ಮೋಹನ್ ರೆಡ್ಡಿ ಈಗ ಮೋಹನ್ ರೆಡ್ಡಿ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಮೈತ್ರಿ ಆಗುತ್ತಾ ಸೊ ಹೊಸ ದೋಸ್ತಿಯನ್ನು ಹುಡುಕ್ತಾ ಇದೆ ಬಿ ಜೆ ಪಿಗೂ ಕೂಡ ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಯಾಕಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಕೇರಳ ಜೊತೆಗೆ ಎರಡು ಮೂರು ಏನು ಲಕ್ಷದ್ವೀಪ ಮತ್ತು ಅಂಡಮಾನ್ ಲೋಕಸಭಾ ಕ್ಷೇತ್ರ ಬರುತ್ತೆ ಆಮೇಲೆ ಪಾಂಡಿಚೇರಿ ಇದು ಇನ್ನು ಕೇಂದ್ರಾಡಳಿತ ಪ್ರದೇಶದ ಲೋಕಸಭಾ ಕ್ಷೇತ್ರಗಳು ಬರ್ತವೆ ಎಲ್ಲ ಸೇರಿದ್ರೆ ಒಂದು ನೂರ ಮೂವತ್ತೆರಡು ಲೋಕಸಭಾ ಕ್ಷೇತ್ರ ಬರುತ್ತೆ ಐದು ರಾಜ್ಯಗಳಿಂದ ಇಷ್ಟು ನೂರು ಮೂವತ್ತೆರಡು ಸ್ಥಾನ ಇದ್ದರೂ ಕೂಡ ಬಿ ಜೆ ಪಿ ಸುಮಾರು ಇಪ್ಪತ್ತು ಕೂಡ ಗೆಲ್ಲಲ್ಲ ಅನ್ನೋದು ಕೆಲವೊಂದಿಷ್ಟು ಸಮೀಕ್ಷೆಗಳು ಹೇಳ್ತಿದ್ದಾವೆ ಇಪ್ಪತ್ತು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಗೆ ಈ ಬಾರಿ ಅಂತ ಹೀಗಾಗಿನೇ ದೋಸ್ತಿಗಳನ್ನು ದೋಸ್ತಿ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಹೀಗಾಗಿ ಆಂಧ್ರದಲ್ಲಿ ಈ ಬಾರಿ ಬಿ ಜೆ ಪಿ ದೋಸ್ತಿ ಯಾರ ಜೊತೆ ಮಾಡ್ಕೊಳ್ಳುತ್ತೆ ಜಗನ್ ಪವನ್ ಬಾಬು ಒಂದು ವೇಳೆ ಜಗನ್ ಜೊತೆ ಬಿ ಜೆ ಪಿ ಹೋದರೆ ಚಂದ್ರಬಾಬು ನಾಯ್ಡು ಜನಸೇನಾ ಪಕ್ಷದ ನಟ ಪವನ್ ಕಲ್ಯಾಣ್ ಇಬ್ರು ಒಂದಾಗ್ತಾರ ಪವನ್ ಕಲ್ಯಾಣ್ ಏನು ಮಾಡ್ತಾರೆ ಕುತೂಹಲ ಇದೆ ನೋಡೋಣ ಅಂದ್ರೆ ರಾಜಕಾರಣದ ದಿನೇ ದಿನೇ ರೋಚಕತೆಯನ್ನು ಪಡ್ಕೊಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಜಗನ್ ಮೋದಿ ಜೊತೆ ಹೋಗ್ತಾರೆ ಮೋದಿಗೆ ಜಗನ್ ಅನಿವಾರ್ಯ ಆಗ್ತಾರ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ